ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಮಂಗಳೂರಿಗೆ ಭೇಟಿ ನೀಡಿದ ವೇಳೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಬೊಮ್ಮಾಯಿ ಈ ಬಗ್ಗೆ ಯಾವುದೇ ಕಮೆಂಟ್ಸ್ ಇಲ್ಲ, ನೋ ಕಮೆಂಟ್ಸ್. ಎಸ್ಐಟಿ ಡಿವೈಎಸ್ಪಿ ಯಿಂದ ಮನೆಯವರಿಗೆ ಒತ್ತಡ, ಆರೋಪ ಇದೆ. ಯಾರು ಏನೇ ಹೇಳಿದರೂ ತನಿಖೆಯಿಂದ ಸತ್ಯಾಂಶ ಹೊರಬರುತ್ತದೆ. ಪರಾವಿರೋಧಿ ಹೇಳಿಕೆಗಳು, ಹೊಸ ಹೊಸ ತಿರುವುಗಳು ಸಹಜ. ಆದರೆ ನಮ್ಮ ಎಸ್ಐಟಿ ಟೀಮ್ ಸರಿಯಾದ ಮಾರ್ಗದಲ್ಲಿ ಕೆಲಸ ಮಾಡುತ್ತಿದೆ. ಮ್ಯಾಜಿಸ್ಟ್ರೇಟ್ ಎದುರು ಅನುಮತಿ ಸಿಕ್ಕ ಬಗ್ಗೆ ಗೊತ್ತಿಲ್ಲ, ಎಲ್ಲವೂ ಕಾನೂನು ಪ್ರಕಾರ ನಡೆಯುತ್ತಿದೆ ಎಂದು ಹೇಳಿದರು. ಈಗ ಯಾರು ಏನೆಲ್ಲ ಹೇಳಿದರೂ ಕೂಡ ತನಿಖೆಯಲ್ಲಿ ಎಲ್ಲವೂ ಸತ್ಯಾಂಶಗಳು ಬರ್ತವೆ. ಆದ್ದರಿಂದ ನಿನ್ನ ಆಗಲೇ ಹೇಳಿದ್ದೀನಿ, ಈ ಥರ ಪರ ವಿರೋಧಿ ಹೇಳಿಕೆಗಳು, ಹೊಸ ಹೊಸ ತಿರುಗುರು ಸಹಜ, ಇವೆಲ್ಲವೂ ಇರ್ತವೆ. ಆದರೆ ನಮ್ಮ ಏನು ಒಂದು ಡೈರೆಕ್ಷನ್ ಇದೆ ಎಸ್ ಐ ಟಿ ಪ್ರೋಬು, ಅದು ಸರಿಯಾದ ಡೈರೆಕ್ಷನಲ್ಲಿ ಕೆಲಸ ಮಾಡ್ತವೆ. ಗೊತ್ತಿಲ್ಲ ನನಗೆ, ನಾನು ಟೂರಲ್ಲಿದ್ದೆ. ಸರ್, ಇನ್ನೊಂದು, ಕಾಂಗ್ರೆಸ್ನವರು ಈಗ ಒತ್ತಡನೇ ಹಾಕ್ತಾ ಇದ್ದಾರೆ, ಎಲ್ಲ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ, ಜಾರಕಿಹೊಳಿ ಅವರನ್ನು ಬಂಧನ ಮಾಡಿಲ್ಲ, ಯಾಕೆ? ಎಲ್ಲವೂ ಕಾನೂನಿನ ಪ್ರಕಾರ ನಡೀತದೆ.